ಮರ್ಯಾದೆಗೆ ಮನೆಯಿಂದ ಆಚೆ ಹೋಗ್ತೀಯಾ ಇಲ್ಲ ರೇಪ್
ಬಾಡಿಗೆ ಕೊಡುವಂತ ಕೇಳಿದೆ. ಜಗಲಿ ರೂಮ್ ಬಾಡಿಗೆ ಮಾತ್ರ ಸಾಕ, ಇಲ್ಲ ಊಟದ ವ್ಯವಸ್ಥೆ ಮಾಡ್ಬೇಕ? ಮಾಡ್ರಿ, ಎಲ್ಲ ಚೆನ್ನಾಗಿರ್ತದಲ್ಲ ಮೇಡಮ್. ಬಂದ್ಬಿಡು, ಕಂಡ್ ಕಂಡವ್ರಿಗೆಲ್ಲ ನಮ್ ರೂಮ್ ನ ಬಾಡಿಗೆ ಕೊಡೋದಕ್ಕೆ ಇದೇ ತೋಟ ಕ್ಷೇತ್ರ ಅಂತ ತಿಳ್ಕೊಂಡಿದ್ಯ. ಹೋಗಲೇ ಹೋಗು, ಯಾವ್ದಾದ್ರು ದೇವಸ್ಥಾನ ಹತ್ರ ಖಾಲಿ ಇರ್ಬೇಕು, ಹೋಗಲ್ ಬೇಕಾದ್ರೆ ಬಿತ್ಕೋಗು. ಮನೆ ಚಿಕ್ಕದಾದ್ರು ಮಂಜು ದೊಡ್ಡದಾಗಿರ್ಬೇಕು. ಬೆಂಕಿಗೆ ಹಾಕೋದ್ರೆ ಬೆರುಂದೋಗುವಂತ ಸರಿದ ಬದುಕಿದಾಗ್ಲೆ ನಾಲ್ಕಾರು ಜನಕ್ಕೆ ದಾನ ಧರ್ಮ ಮಾಡ್ಬೇಕು. ನನಗೊಂದು ಅನುಮಾನ, ಹಿಂದೆ ಏನಾದ್ರೂ ಗಿಳಿಶಾಸ್ತ್ರ ಓದ್ತಿದ್ದೆ. ಗಿಳಿಪಾಠ ಚೆನ್ನಾಗಿ ಒಪ್ಪಿಸ್ತೀಯಾ ನೋಡು. ನೀನು ನಮ್ಮ ಮನೇಲಿ ಇರೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ನಮ್ಮ ಅಪ್ಪನ ಒಂದು ಮಾತು ಕೇಳ್ಬೇಕು, ನಮ್ಮ ಅಪ್ಪ ಒಪ್ಕೊಂಡ್ರೆ ನೀ ಬೇಕಾದ ಸರಿ. ಕಂದ್ರೆ ನಿಮ್ಮಪ್ಪ ಎಲ್ಲಿರ್ತಾನ್ರಿ? ನನ್ನ ಬಗ್ಗೆ ನಿಮ್ಮ ಅಪ್ಪನಿಗೆ ಒಂದು ಮಾತು ಹೇಳ್ರಿ. ಅಷ್ಟೇ ತಾನೆ ಹೇಳಿದ್ರೆ. ಸರಿ, ನಿಮ್ಮಪ್ಪ ಎಲ್ಲಿರ್ತಾನೆ ಈಗ? ಈಗ ಇಷ್ಟೊತ್ತಾಗಿದೆ ಅಂತಂದ್ರೆ ನಮ್ಮಪ್ಪ ಕೆಂಪಿ ಹೋಟ್ಲ ಮಲಿಕಂಡಿದ್ರೆ. ಇಂಥ ಮಟ್ಮಟ ಮಧ್ಯಾಹ್ನದಲ್ಲಿ ಆಗಿದ್ದಲ್ಲಿ ಗಂಡ್ರೆಲ್ಲ ಮನೆ ಸೇರ್ಕೊಂಡಿದ್ದಾಗ ನಿಮ್ಮಪ್ಪ ಕೆಂಪೆತ್ತ ಯಾಕೆ ಮಲಗಿದನು? ಎಲ್ಲರೂ ಮಲಿಕಂಡು ಏನ್ ಮಾಡ್ತಿರ್ತಾರೋ ನಮ್ಮ ಅಪ್ಪನು ಅದೇ ಮಾಡ್ತಾ ಇರ್ತಾನೆ. ಇವಳೇ ಈ ಪಾಟಿ ಬೆರ್ಕೆಲ್ಲ ನಿನ್ನು ಬೆಳಗಾನ ನಿಟ್ ಗೆಟ್ಕ ನುಡ್ಸೋಣಲ್ಲ, ಅವನಂತ ಕಲಬೆರ್ಕೆ ಇರ್ಬೇಕು. ಇರ್ಲಿ ಇರ್ಲಿ, ಆಯಾ ನೋಡಿ ಪಾಯ ಹಾಕಿದ್ರೆ ಸಾಕು.